ಬಂಧುಗಳೇ, ಇತ್ತೀಚಿನ ಸ್ವತಂತ್ರ ಹೋರಾಟಗಾರರಾದಂತಹ ದೊರೆಸ್ವಾಮಿಯವರು ಮಾತನಾಡಿದ್ದು ಬಹಳಷ್ಟು ಜನರಿಗೆ ಅತೀವ ನೋವನ್ನು ಉಂಟು ಮಾಡಿರೋ ಅಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸರಿಯಾಗಿ ಚರಿತ್ರೆಯನ್ನು ತಿಳ್ಕೋಬೇಕು ನಾವೆಲ್ಲ. ಆ ದೃಷ್ಟಿಯಿಂದ ಮಾತ್ರ ನಾನು ಮಾತನಾಡ್ತಾ ಇದ್ದೀನಿ ಅಷ್ಟೇ. ಅತ್ಯಂತ ಹಿರಿಯರು, 102 ವರ್ಷ ಈಗ ದೊರೆಸ್ವಾಮಿ ಅವರಿಗೆ, ಸಾಕಷ್ಟು ಗೌರವ ಇದೆ ನನಗೆ ಅವ್ರ ಬಗ್ಗೆ. ನನ್ನ ಜೊತೆಯಲ್ಲಿ ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದವರು, ಪ್ರತಿದಿನ ಅವರನ್ನು ಒಂದು 50 ದಿನಗಳ ಕಾಲ ಭೇಟಿ ಮಾಡಿ ಮಾತನಾಡ್ತಾ ಇದ್ದೆ. ಬಹಳ ಸರಳವಾದ ಜೀವನ ನಡೆಸ್ತಾ ಇದ್ರು ಅನ್ನೋದರಲ್ಲಿ ಸಂಶಯ ಇಲ್ಲ. ಇಷ್ಟು ದಿವಸ ಒಳ್ಳೆಯ ಹೆಸರನ್ನು ಇಟ್ಕೊಂಡಿರೋವಂತಹ ದೊರೆಸ್ವಾಮಿ ಅವರೇ, ಯಾಕೆ ನಿಮ್ಮ ಹೆಸರನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಯಾಕೆ ಎಲ್ಲರ ಬಾಯಲ್ಲೂ ಒಂದು ನಿಮ್ಮ ಹೆಸರನ್ನು ಕಡಿಮೆ ಮಾಡ್ಕೊಳ್ತಾ ಇರೋವಂಥದ್ದು ನೋಡಿದ್ರೆ ಅದನ್ನು ದುಃಖ ಆಗುತ್ತೆ ನನಗೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ತಾವು ಮಾತನಾಡಿದ್ದೀರಾ. ಸ್ವತಂತ್ರ ವೀರ ಸಾವರ್ಕರ್ ನಿಮಗಿಂತ 25 ವರ್ಷ ದೊಡ್ಡವರು. ಅವರು ಹುಟ್ಟಿದ್ದು 1883, ತಾವು ಜನಿಸಿದ್ದು 1918. 25 ವರ್ಷ ನಿಮಗಿಂತ ದೊಡ್ಡವರು ಮತ್ತು ಹೈಲಿ ಎಜುಕೇಟೆಡ್, ಬಿ ಎ ಬ್ಯಾರಿಸ್ಟರ್ ಆಗಿದ್ದರು, ಅವರು ಲಾಯರ್ ಆಗಿ ವಾದಿಸ್ತಾ ಇದ್ದರು, ಕವಿ, ಎದೆಗಾರಿಕೆ ಉಳ್ಳಂಥವರು, ದೇಶಕ್ಕೋಸ್ಕರ ಜೀವನದ ಕ್ಷಣ ಕ್ಷಣ, ದೇಹದ ಕಣಕಣ ತೇದಂಥವರು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ಬಿರುದನ್ನು ಪಡೆದಿರೋ ಅಂಥವ್ರು. ಅವರು ಕರ್ನಾಟಕಕ್ಕಲ್ಲ ಸೀಮಿತ, ನೀವು ಕರ್ನಾಟಕಕ್ಕೆ ಮಾತ್ರ ಸೀಮಿತ. ಯಾವುದೇ ಪಕ್ಕದ ರಾಜ್ಯಕ್ಕೋಗಿ ದೊರೆಸ್ವಾಮಿ ಯಾರು ಅಂದರೆ ಯಾರೂ ಹೇಳೋದಿಲ್ಲ. ಆದರೆ ಇಡೀ ಭಾರತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಗೊತ್ತಿದೆ, ಗೌರವ ಇದೆ. ಕಾರಣ, ಅಂಡಮಾನ್ ಜೈಲು 1910 ಆ ಇಸ್ವಿಯಲ್ಲಿ ಅಂಡಮಾನ್ ಜೈಲನ್ನು ಸೇರ್ತಾರೆ ಅವರು, ಸ್ವಾತಂತ್ರ್ಯ ವೀರ ಸಾವರ್ಕರ್. ಆಗ ಅವ್ರಿಗೆ 27 ವರ್ಷ ವಯಸ್ಸು. ಆಗಾಗಲೇ ಮದುವೆಯಾಗಿತ್ತು, ಹೆಂಡತಿನ ಬಿಟ್ಟು ಅವರು ಜೈಲಲ್ಲಿ ಇದ್ದಿದ್ದು ಎಷ್ಟು ವರ್ಷಗಳ ಕಾಲ. ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೆ ಎಷ್ಟು ಗೊತ್ತಾ? 2 ಜೀವಾವಧಿ ಶಿಕ್ಷೆ ಅವ್ರ ಮೇಲೆ ಇತ್ತು. 50 ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ಇತ್ತು. ಆದರೆ ಅವರು ಅನೇಕ ವರ್ಷಗಳು, 14 ವರ್ಷ ತಮ್ಮ ಜೀವನವನ್ನು ಸವಿಸಿದ್ರು ಅಲ್ಲಿ. ಅನೇಕ ಜನ, ನಾನಲ್ಲ, ಅನೇಕ ಜನ ಕಾಂಗ್ರೆಸ್ಸಿನ ನಾಯಕರು ಆ ಜೈಲನ್ನು ದರ್ಶನ ಮಾಡಿಕೊಂಡು ಬಂದಂಥ ಅವರು. ಅವರು ಹೇಳ್ತಾರೆ, ನಾವಾಗಿದ್ದಿದ್ರೆ ಒಂದು ದಿನ ಇರ್ತಾ ಇರಲಿಲ್ಲ ಅಲ್ಲಿ ಅಂತ. ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ಆ ಶಿಕ್ಷೆಯನ್ನು ತಡೆಯಲಾರದೆ. ಎಣ್ಣೆಯನ್ನು ತೆಗಿಬೇಕಾಗಿತ್ತು, ಎತ್ತುಗಳ ಬದಲು ಸಾವರ್ಕರ್ ಅವರು ಓಡಾಡ್ತಾ ಇದ್ರು ಎಣ್ಣೆಯನ್ನು ತೆಗೆಯೋದಕ್ಕೆ, ಜೊತೆಯಲ್ಲಿ ಚಡಿ ಏಟು. ದಿನ ನಿತ್ಯ ನರಕ, ತಿಗಣಗಳ ಕಾಟ ಆ ಜೈಲು. ಈಗಿನ ಥರ ಜೈಲಲ್ಲ ಸ್ವಾಮಿ ಅದು, ಯಾವುದೇ ಫೆಸಿಲಿಟೀಸ್ ಇರಲಿಲ್ಲ ಅಲ್ಲಿ. ನಾನು ನೋಡ್ಕೊಂಡು ಬಂದಿದ್ದೀನಿ ಆ ಅಂಡಮಾನ್ ಜೈಲಿನ 108 ಕೊಠಡಿ ಸಂಖ್ಯೆ, ಅದಕ್ಕೋಗಿ ನಮಸ್ಕಾರವನ್ನು ಹಾಕ್ಕೊಂಡು ಬಂದಿದ್ದೀನಿ ನಾನು. ಅಂಥ ಸ್ವತಂತ್ರ ವೀರ ಸಾವರ್ಕರ್ ಬಗ್ಗೆ ಹಗುರವಾಗಿ ಮಾತನಾಡುವಂಥದ್ದು ತಮ್ಮ ಘನತೆಗೆ ತಕ್ಕುದಲ್ಲ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಬಗ್ಗೆನೂ ನನಗೆ ಬಹಳ ಗೌರವ ಇದೆ. ಆದರೆ ನೀವೆಷ್ಟು ಕಾಲ ಜೈಲಲ್ಲಿದ್ದಿರಿ ಸ್ವಾಮಿ? 1942 ನಿಮಗಿನ್ನೂ ಮದುವೆ ಆಗಿರಲಿಲ್ಲ. ಆವಾಗ ಹೆಂಡತಿ ಮಕ್ಕಳನ್ನೇನು ಬಿಟ್ಟು ತಾವು ಜೈಲಲ್ಲಿ ಇರಲಿಲ್ಲ. ಇದ್ದಿದ್ದು ಏನು ವರ್ಷಗಳಿದ್ರೆ ತಾವು ಇದ್ದಿದ್ದು ಎಷ್ಟು ವರ್ಷ? ವರ್ಷನೇ ಅಲ್ಲ ಅದು, 14 ತಿಂಗಳ ಕಾಲ ತಾವಿದ್ದಿರಿ. 14 ತಿಂಗಳ ಕಾಲಕ್ಕೆ ತಾವು ಸ್ವತಂತ್ರ ಯೋಧರು ಅಂತ ಹೇಳುವಾಗ ತಾವೇ ಹೇಳಬೇಕು, ನಾನು ಇದ್ದಿದ್ದು ಕೇವಲ 14 ತಿಂಗಳ ಕಾಲ. ವರ್ಷಾನುಗಟ್ಟಲೆ ಇದ್ದಂತಹ ಅನೇಕ ದೇಶಪ್ರೇಮಿಗಳಿದ್ದಾರೆ ಅಂತ ಒಂದು ಸರಿನೂ ಹೇಳಲಿಲ್ಲ. ಬಹಳ ಸಂತೋಷವಾಗಿ ಅದನ್ನೆಲ್ಲ ಸ್ವೀಕರಿಸಿದ್ರಿ, ಸರ್ಕಾರ ಕೊಡುವಂಥದ್ದನ್ನೆಲ್ಲ ಸ್ವೀಕರಿಸಿದ್ರಿ.
ಇವೆಲ್ಲವನ್ನು ಸ್ವೀಕರಿಸಿ ತಾವು 14 ತಿಂಗಳ ಕಾಲ ಇದ್ದು ದೊಡ್ಡ ಸ್ವತಂತ್ರ ಹೋರಾಟಗಾರ ಅಂತ ಅನ್ಸ್ಕೊಳ್ತಾ ಇದ್ದೀರಲ್ಲ. 14 ವರ್ಷದಲ್ಲಿ ಆ ಕಠಿಣ ಶಿಕ್ಷೆಯಲ್ಲಿ, ತಮಗೇನು ಕಠಿಣ ಶಿಕ್ಷೆ ಕೊಡ್ತಾ ಇದ್ರು ಜೈಲಲ್ಲಿ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ. ತಾವು ಹೇಳ್ತಾ ಇದ್ರಿ ಇಲಿ ಬಾಲಕ್ಕೆ ನಾವು ಬಾಂಬ್ಗಳನ್ನು ಕಟ್ಟಿ ನಾವು ಬಿಡ್ತಾ ಇದ್ವಿ, ಅದು ಬ್ರಿಟನ್ನಿನ ದಾಖಲೆಗಳನ್ನ ಧ್ವಂಸ ಮಾಡ್ತಾ ಇತ್ತು. ಯಾವ್ಯಾವ ದಾಖಲೆಗಳು ಕರ್ನಾಟಕದಲ್ಲಿತ್ತು, ಯಾವ್ಯಾವ ದಾಖಲೆಗಳು ಧ್ವಂಸ ಆಗಿದೆ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ತಾವು ಇಲಿ ಬದಲು ಹೆಗ್ಣ ಅಂತ ಹೇಳಿದ್ದಿದ್ರೆ ತುಂಬ ಸಂತೋಷ ಆಗ್ತಾಯಿತ್ತು, ಯಾಕೆಂದರೆ ಹೆಗ್ಣ ಒಂದು ಬಾಂಬನ್ನ ಎತ್ಕೊಂಡು ಹೋಗೋಕ್ಕೆ ಒಂದು ಆಗ್ತಾಯಿತ್ತು ಅಂತ ಕಾಣುತ್ತೆ. ಇಲಿ ಎಷ್ಟಿರುತ್ತೆ? ಮಿಲಿಗ್ರಾಮ್ಗಳಲ್ಲಿರೋವಂಥ ಇಲಿಗೆ ಬಾಂಬನ್ನು ಕಟ್ಟಿದ್ರೆ ಅದೆಂಥ ಬಾಂಬ್ ಇರ್ಬೋದು ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ. ಎಲ್ಲರೂ ಆಲೋಚನೆ ಮಾಡೋದಿಲ್ವಾ? ನಿಮ್ಗೆ ಅನ್ನಿಸ್ಲಿಲ್ವಾ ಈ ಥರ ಹೇಳಿದ್ರೆ ಅದು ಜಾಸ್ತಿ ಜನ ನಂಬೋದಿಲ್ಲ ಅಂತ ಅನ್ನಿಸ್ಲಿಲ್ವಾ? ಅವೈಜ್ಞಾನಿಕವಾಗಿ ತಾವು ಮಾತನಾಡಿದ್ದೀರಾ? ತಾವು 14 ತಿಂಗಳ ಕಾಲ ಇದ್ರಿ ದೊರೆಸ್ವಾಮಿ ಅವರೇ. ನಾನು ಸಹ ಜೈಲಲ್ಲಿ ನಿಮ್ಮ ಜೊತೆಯಲ್ಲಿ ಕಳೆದ ದಿನಗಳಿದ್ದಾವೆ. ನಿಮ್ಮನ್ನು ಪ್ರತಿ ದಿವಸ ಭೇಟಿ ಮಾಡ್ತಾ ಇದ್ದೆ, 50 ದಿನಗಳ ಕಾಲ ನಾನಿದ್ದೆ. ತಾವು ಆವಾಗೇನು ಜಾಸ್ತಿ ವರ್ಷಗಳ ಕಾಲ ಇರಲಿಲ್ಲ, ಎಲ್ಲರೂ 19 ತಿಂಗಳ ಕಾಲ ಇದ್ದರು. ತಾವು ಇದ್ದಿದ್ದು ಕೇವಲ 4 ತಿಂಗಳ ಕಾಲ ಮಾತ್ರ ಸೆಂಟ್ರಲ್ ಜೈಲಲ್ಲಿ. ಎಲ್ಲ ಫೆಸಿಲಿಟೀಸ್ ಇತ್ತು ನಮಗೆಲ್ಲ, ಸ್ನಾನ ಮಾಡೋಕ್ಕೆ ನೀರು ಎಲ್ಲ ಫೆಸಿಲಿಟೀಸು ಇತ್ತು, ಸಂತೋಷವಾಗಿದ್ವಿ ನಾವೆಲ್ಲ. ನಿಮಗೆ ಜ್ಞಾಪಕ ಇದೆಯೋ ಇಲ್ಲೋ, ಚಿಕ್ಕಬಳ್ಳಾಪುರದ ಜನ ಒಂದು 15 ಜನ ತಮ್ಮ ಜೊತೆಯಲ್ಲಿ ಜೈಲಲ್ಲಿ ಇದ್ವಿ. ಪ್ರತಿ ದಿವಸ ಒಂದೇ ಬ್ಯಾರಕಲ್ಲೇ ಇದ್ವಿ ನಾವು, ಎಫ್ ಬ್ಯಾರಕ್ ಅಂತ. ಆ ಎಫ್ ಬ್ಯಾರಕಲ್ಲಿ ಪ್ರತಿ ದಿವಸ ಭೇಟಿ ಮಾಡ್ತಾ ಇದ್ವಿ. ತುಂಬ ಸರಳವಾದಂಥ ವ್ಯಕ್ತಿ, ಸಜ್ಜನಿಕೆ ವ್ಯಕ್ತಿ. ಯಾಕೆ ಸುಮ್ಮನೆ ಹೆಸರು ಕಳ್ಕೊಳ್ತೀರಾ? ಯಾಕೆ ಸುಮ್ಮನೆ ಈ ಇಳಿ ವಯಸ್ಸಲ್ಲಿ ನಿಮಗೆ ಇದೆಲ್ಲ ಬೇಕಾಗಿತ್ತ? ಒಂದು ರಾಜಕೀಯ ಪಕ್ಷದ ಪರವಾಗಿ ಮಾತನಾಡಬಾರ್ದು ಅಂತ ತಮಗೆ ಈ ವಯಸ್ಸಲ್ಲೂ ಗೊತ್ತಾಗಲಿಲ್ವಾ? ಮೋದಿಜಿ ಬಗ್ಗೆ, ಶಾ ಬಗ್ಗೆ, ಇಡೀ ರಾಷ್ಟ್ರ ಮೆಚ್ಚಿದಂತಹ ವ್ಯಕ್ತಿಗಳ ಬಗ್ಗೆ ದೇ ವಾಂಟೆಡ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಅಂತ ಯಾವ ಇದರಲ್ಲಿ ಹೇಳ್ತಾ ಇದ್ದೀರಾ? ನಿಮಗೆ ನೀವೇ ಊಹಿಸ್ಕೊಳ್ತಾ ಇದ್ದೀರಲ್ವಾ? ಕಾನ್ಸ್ಟಿಟ್ಯೂಷನ್ ಪುಸ್ತಕಕ್ಕೆ ನಮಸ್ಕಾರ ಮಾಡಿ ಮೋದಿಯವರಲ್ವಾ ಈ ಸಲ ಎಂಟ್ರಾಗಿದ್ದು ಪಾರ್ಲಿಮೆಂಟಲ್ಲಿ? ಎಷ್ಟು ಗೌರವ ಕೊಡ್ತಾರೆ ಕಾನ್ಸ್ಟಿಟ್ಯೂಷನ್ಗೆ ಮೋದಿಯವರು. ಅವ್ರ ಬಗ್ಗೆ ನೀವು ಮಾತನಾಡಿದ್ರಿ, ಮೋದಿಯನ್ನು ಕರ್ನಾಟಕಕ್ಕೆ ಬಿಡಬೇಡಿ, ಮೋದಿಯನ್ನು ಸೋಲಿಸಿ ಅಂತ ತಾವೆಲ್ಲ ಮಾತನಾಡಿದ್ರಲ್ಲ, ಇದು ನಿಜವಾಗಲೂ ನಿಮ್ಮ ಶೋಭೆನ? ಇದು ಹೋಗಲಿ, ವೇದಿಕೆಯನ್ನು ಹಂಚ್ಕೊಂಡಿದ್ದು ಯಾವ ಪುಣ್ಯಾತ್ಮರ ಜೊತೆಯಲ್ಲಿ? ತಾವು ಪ್ರಕಾಶ್ ರಾಜ್, ನಾನು ಗೋಮಾಂಸ ತಿಂತೀನಿ ಅಂತ ಹೇಳಿದಂತಹ ಪ್ರಕಾಶ್ ರಾಜ್ ಜೊತೆ, ಕನ್ನಯ್ಯ ಕುಮಾರ್ ಜೊತೆ, ಜಿಗ್ನೇಶ್ ಮೇವಾನಿ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರಿ ತಾವು. ಎಂಥ ಅವರು ತಮಗೆ ತಾವೇ ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡಂಥ ಅವರ ಜೊತೆಯಲ್ಲಿ ತಾವು ಸೇರಿಕೊಂಡು, ಗಾಂಧೀಜಿಯವರು ಅಹಿಂಸಾತ್ಮಕ ಹೋರಾಟ, ಗೋಮಾಂಸವನ್ನು ತಡೆಯೋದಕ್ಕೋಸ್ಕರ ಬಹಳ ಪ್ರಯತ್ನ ಪಟ್ಟಂಥವರು ಅವರು. ಗೋವಿಗೆ ಎಲ್ಲಿ ಹಾನಿಯಾಗುತ್ತೋ ಅಂಥೇಳಿ ಹಾಲನ್ನು ಬಿಟ್ಟುಬಿಟ್ಟು ಮೇಕೆ ಹಾಲನ್ನು ಕುಡಿತಾ ಇದ್ದಂಥ ಗಾಂಧೀಜಿಯವರ ತತ್ವಗಳ ಪಾಲಿಸುವಂಥ ನೀವು ಗೋಮಾಂಸವನ್ನು ತಿನ್ನಬೇಕು ಅಂತ ಹೇಳುವಂಥವ್ರ ಪಕ್ಕದಲ್ಲಿ ಕುಳಿತುಕೊಳ್ಳೋ ಅಂಥದ್ದು ಗಾಂಧೀಜಿಗೆ ಮಾಡಿದಂತಹ ಮಹಾ ಅಪಮಾನ ಅಂತ ದೊರೆಸ್ವಾಮಿಯವರೇ ತಮ್ಗೆ ಅನ್ನಿಸ್ಲಿಲ್ವಾ? ನಿಮಗೆ ಬಹಳ ಬೇಜಾರಾಗುತ್ತೆ. ನಮಗೆ ದಯವಿಟ್ಟು ಈಗಲಾದರೂ ನಿಲ್ಲಿಸಿ ಈ ಥರ ಮಾತನಾಡೋದನ್ನು ನಿಲ್ಲಿಸಿ. ನಿಮ್ಮ ಬಗ್ಗೆ ಬಹಳ ಗೌರವ ಇದೆ, ತುಂಬ ಹಿರಿಯರು ತಾವು. ಇನ್ನೂ ಒಂದು 25 ವರ್ಷ 30 ವರ್ಷ ಬದುಕಿ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಒಳ್ಳೆ ಮಾತುಗಳನ್ನು ಮಾತನಾಡಿ ಸಮಾಜಕ್ಕೆ ತನ್ನ ಜೀವನದ, ಆಗಲೇ ಹೇಳಿದೆ ನಾನು, ಕ್ಷಣ ಕ್ಷಣ ಮತ್ತು ದೇಹದ ಕಣಕಣ ತೇದು ಸ್ವತಂತ್ರವನ್ನು ತಂದುಕೊಟ್ಟಂಥ ಅವರಿಗೆ ಅಪಮಾನವನ್ನು ಮಾಡಬೇಡಿ. 14 ತಿಂಗಳು ಜೈಲುಗಳಲ್ಲಿದ್ದು ಇದನ್ನು ಅವ್ರಿಗೆ ಯಾವುದು, ಸಾವರ್ಕರ್ಗೆ ಯಾವುದೇ ಆಗಲಿ ಸರ್ಕಾರದ ಸವಲತ್ತು ಏನು ಸಿಗಲಿಲ್ಲ ಸ್ವಾಮಿ, ಸರ್ಕಾರದ ಸವಲತ್ತಾಗಲಿ ಬಹಳಷ್ಟು ಕಾಲ ಗೌರವ ಏನು ಸಿಗಲಿಲ್ಲ ಅವರಿಗೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೋಬೇಕಲ್ವಾ? ತಾವು ತುಂಬ ಹಿರಿಯರು, ನನಗಂತೂ ಬಹಳ ಗೌರವ ಇತ್ತು. ಗೌರವ ಯಾವಾಗ ಗೋಮಾಂಸ ತಿನ್ನುವಂಥ ಅವರ ಹೇಳದಂಥ ಪರವಾಗಿ ಮಾತನಾಡಿದ್ರು ಅಂಥವ್ರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡ ತಕ್ಷಣ ಸ್ವಲ್ಪ ಗೌರವ ಕಡಿಮೆ ಆಯಿತು. ಇತ್ತೀಚೆಗೆ ಒಂದು ರಾಜಕೀಯ ಪಕ್ಷವನ್ನು ಓಲೈಕೆ ಮಾಡೋವಂಥದ್ದೇನಿದೆ? ಯಾವುದೇ ರಾಜಕೀಯ ಪಕ್ಷವನ್ನು ಓಲೈಕೆ ಮಾಡಬಾರ್ದು ಅಂತ ಗಾಂಧೀಜಿಯವರು ಹೇಳಿದ್ರು. ಗಾಂಧೀಜಿಯವರು ಕಾಂಗ್ರೆಸ್ಸನ್ನೇ ವಿಸರ್ಜಿಸಿ ಅಂತ ಹೇಳಿದ್ರೆ, ಅಂಥ ಕಾಂಗ್ರೆಸ್ ಅವ್ರ ಜೊತೆ ಸೇರಿದ್ರೆ ನೀವು ಎಂತಹ ಗಾಂಧೀಜಿ ಅನುಯಾಯಿ ಸ್ವಾಮಿ? ತಾವು ಯೋಚನೆ ಮಾಡಿ. ಜನತೆ ಬಹಳ ಎಲ್ಲವನ್ನ ತಿಳ್ಕೊಳ್ತಾರೆ. 14 ತಿಂಗಳಲ್ಲಿ, 14 ವರ್ಷದಲ್ಲಿ, ಆ ಕಠಿಣ ಶಿಕ್ಷೆಯಲ್ಲಿ
ಎಂತೆಂಥ ದೇಶಭಕ್ತರು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಸ್ವತಂತ್ರ ಸಿಕ್ಕಿದ್ದು ನಮಗೆ ಅನೇಕ ಜನರ ಚಿತಾಭಸ್ಮ, ಆ ಭಸ್ಮದಿಂದ ಸಿಕ್ಕಿರೋವಂಥದ್ದು. ಎಷ್ಟೋ ಜನ ಪ್ರಾಣವನ್ನು ಕೊಟ್ಟು ತಮ್ಮ ದೇಹವನ್ನು ಕೊಟ್ಟು ನೀಡಿ, ನೇಣುಗಂಬಕ್ಕೆ ತಮ್ಮ ಕುತ್ತಿಗೆಯನ್ನು ನೀಡಿ ಅಮರರಾಗಿರುವಂತಹ ವ್ಯಕ್ತಿಗಳು ಅನೇಕ ಜನ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇನ್ನಾದರೂ ಒಂದು ಸ್ವಲ್ಪ ಮಾತನಾಡುವಾಗ ಚಪ್ಪಾಳೆಗೋಸ್ಕರ ಮಾತನಾಡಬೇಡಿ. ಯಾರೋ ಏನೋ ಮೋದಿನ ಬೈದರೆ ಕೆಲವರು ಚಪ್ಪಾಳೆ ತಟ್ತಾರೆ, ಅದು ತಪ್ಪದು. ಮೋದಿ ಎಲ್ಲರಿಗೂ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ ಅವರು ಮಲಗುವಂಥದ್ದು ಒಂದು 12 ಗಂಟೆಗೆ ಮಲಗಿ 3:30 ಎದ್ದು 18-20 ವರ್ಷಗಳ ಕಾಲ ಒಂದು ದಿವಸ ರಜೆ ತೆಗೆದುಕೊಳ್ಳದೆ ದೇಶಕ್ಕೋಸ್ಕರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಲ್ಲ, ಅಂತಹ ಒಂದು ದೇಶಭಕ್ತನಿಗೆ ಅವಮಾನ ಮಾಡಬೇಡಿ. ನಾವೆಲ್ಲರೂ ಕಲ್ತ್ಕೋಬೇಕು, ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್ ಯಾವುದೇ ಇರಲಿ. ಇಷ್ಟು ಕಾಲ ದಿನಕ್ಕೆ 18 ಗಂಟೆಗಳ ಕಾಲ ದುಡಿಯುವಂತಹ ಆ ವ್ಯಕ್ತಿತ್ವ ಇದೆ ನೋಡಿ, ಆ ಧೈರ್ಯ ಇದೆ ನೋಡಿ, ಆ ದೇಹದ ಕ್ಷಮತೆ ಇದೆ ನೋಡಿ, ಅದು ಎಲ್ಲ ಪಕ್ಷಗಳಿಗೂ ಬೇಕು. ದೇಶಕ್ಕೋಸ್ಕರ ನಾವೆಲ್ಲರೂ ಸಹ ಕೈಗೂಡಿಸ್ಬೇಕು, ದಯವಿಟ್ಟು ಕ್ಷಮಿಸಬೇಕು. ನಾನೇನಾದರೂ ಅನ್ಯತಾ ಭಾವಿಸಿದರೆ ಏನಿದೆ ಅದನ್ನು, ಆ ವಿಷಯವನ್ನು ಮಾತ್ರ ಮಾತನಾಡಿದ್ದೀನಿ. ಎಲ್ಲರಿಗೂ ವಂದನೆಗಳು.